ನೀನ್ ಅದನ್ನ ಹೇಳು, ಇನ್ನೊಬ್ರು ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು. ನಾ ಹೇಳ್ತೇನೆ ಸರ್, ಇದು ಸಾರ್ವಜನಿಕ, ಅದು ನಿಮ್ಮ ಕೆಲಸ ಹೇಳಬೇಕಪ್ಪ, ನಿನ್ನ ಕೆಲಸ ಹೇಳಬೇಕು. ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸವದಿ ಮನೆಗೆ ಅವ್ರ ಮಗನಿಗೆ ಭೇಟಿಯಾಗ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಏನದು? ಯಾರು ನೀನ್ ಅದನ್ನ ಹೇಳು, ಇನ್ನೊಬ್ರು ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು. ನಾ ಹೇಳ್ತೇನೆ ಸರ್, ಇದು ಸಾರ್ವಜನಿಕ, ಅದು ನಿಮ್ಮ ಕೆಲಸ ಹೇಳಬೇಕಪ್ಪ, ನಿನ್ನ ಕೆಲಸ ಹೇಳಬೇಕು. ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸವದಿ ಮನೆಗೆ ಅವ್ರ ಮಗನಿಗೆ ಭೇಟಿಯಾಗ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಏನದು? ಯಾರಿಗೂ ಕಳಿಸಿಲ್ಲ ಸರ್, ನಾವು ಯಾರು ಮಾತಾಡಿಲ್ಲ ಸರ್. ತಾಕತ್ತಿದ್ರೆ ಹಂಗೆ ಮಾಡಬೇಕು. ಒಳಗೊಂದು ಮಾಡೋದು ಹೊರಗೊಂದು ಮಾಡೋದು ಅದು ಗಂಡಸ್ತನ ಅಲ್ಲ, ಅರ್ಥ ಆಯ್ತಾ? ಒಳಗಡೆ ಕರೆದು ಏ ಅವ್ರಿಗೆ ಹೋಗಿ ಭೇಟಿಯಾಗಬ ಅಂತ ಹೇಳಿದ್ರೆ ಗುಲಾಮ ಅಂತಾರೆ. ಯಾರಿಗೂ ಮಾತಾಡಿಲ್ಲ ಸರ್, ಗುಲಾಮ ಅಂತಾರೆ. ಏನಂತಾರೆ? ಗುಲಾಮ ಅಂತಾರೆ. ಗಿರೀಶ್ ಹುಷಾರ್, ಯಾವ ಕಾರಣಕ್ಕೂ ಬಿಡಲ್ಲ ಬಿಜೆಪಿ ಕಾರ್ಯಕರ್ತಿಗಲ್ಲ ಸರ್. ಏನಾರ ಇಂಥದ್ದಾಯ್ತು ಅಂತ ಹೇಳಿದ್ರೆ ಇಂಪಾರ್ಶಿಯಲ್ ಇದ್ದೀರಿ. ಸಿವಿಲ್ ಮ್ಯಾಟರ್ ಅಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗೋದು ಸಿವಿಲ್ ಮ್ಯಾಟರ್. ಇವ್ರದ್ದು ಎಷ್ಟು ದಿನ ತಗೊಂಡೆ ಟೈಮು? ಏನ್ ಸರ್ ಅರ್ಜಿ ವಿಲೇವಾರಿ ಮಾಡಕ್ಕೆ? ಏನ್ ಸರ್ ಅರ್ಜಿ? ಯಾರು ಪೊಲೀಸರು ಗೊತ್ತಿಲ್ಲ. ಒನ್ ಒನ್ ಇವ್ ಬಂದ್ರೆ ಈಗ ನಮ್ಮಲ್ಲಿ ಇದು ನೋಡ್ರಿ. ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ, ಇವರೆಲ್ಲರ ತೆರಿಗೆ ಹಣ, ಆ ಋಣದಲ್ಲಿ ನೀವು ಇರಬೇಕು. ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ, ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ. ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡಬೇಕು. ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ, 6 ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ ಕರ್ಕೊಂಡ್ಬಂದು ಸರ್ ವಿಚಾರಣೆಗೆ 10 ಗಂಟೆಗೆ ಕರೆಸಬೇಕಪ್ಪ. ನೋಟಿಸ್ ಕೊಡ್ಬೇಕು. ನೀನು ಹೆಂಗ್ ಕರೆಸ್ತಿ? ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ? ನೀನ್ ಹೇಳ್ದೆ ತಂದ ಅವನು? ಏ ಯಾವಂದ್ರೆ ಅವ್ನು ಕರ್ಕೊಂಡು ಬಂದವನು? ಕರೆಸವನ್ನ ಬಿಜೆಪಿ ಕಾರ್ಯಕರ್ತ ಅಂದ್ರೆ ಇಲ್ಲಿ ಸೇರ್ಬೇಕು. ಒಂದಾದ್ರೆ ಸ್ಟೇಷನ್ ಸ್ಟೇಷನ್ ಅಲ್ಲಿ ಕೂತ್ರೆ ಎತ್ತ ಹೋಗಲ್ಲ ನಿಮ್ಮನ್ನು ಸಸ್ಪೆಂಡ್ ಮಾಡುವಂತ. ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರದು. ಜನತೆ ಋಣ ತಿಂತೀರಿ, ಜನತೆ ಕೆಲಸ ಮಾಡಬೇಕು. ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ, ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ. ತಂದವ್ರನ್ನ ಯಾರನ್ನಾರ ಒಳಗ್ ಕೂರಿಸಿದ್ರಿ ಅಂದ್ರೆ ಬಿಡಲ್ಲ ನಾ ನಿಮ್ಮನ್ನ. ಕೂರಿಸ್ತೀರ ನೀವು? ಅಯೋಗ್ಯರ. ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿದ್ದೀರಿ, ಅದು ಗೊತ್ತಿರಲಿ. ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದೀನಿ. ಏನಪ್ಪ ನೀ ಹಾಕೊಂಡಿರೋ ವರದಿ ಐತಲ್ಲ, ಇವ್ರ ಭಿಕ್ಷೆ ಅದು. ಜನತೆ ಭಿಕ್ಷೆಯಲ್ಲಿದ್ದೀರಿ. ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ. ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ ನಿಮ್ದು. ಒಟ್ಟು ಬಿಜೆಪಿ ಕಾರ್ಯಕರ್ತ ಅಂದ್ರೆ ಒಟ್ಟು ಸ್ಟೇಷನ್ದಾಗ ಯಾರು ಸಮಸ್ತಾರೆ. ರವಿಚಂದ್ರ ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟರ್ ಅಲ್ಲಿ ಅವನು ಕುಡಿಚಿ PSI ನಾನು ಹೇಳ್ದಂಗೆ ಬಗೆಹರಿಸ್ಕೋ ಅಂತೇಳಿ ಅವನು ಹೇಳ್ತಾನೆ. ಈತ ತಂದು ಒಳಗಡೆ ಕೂರಿಸ್ತಾನೆ. ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ್ ಕೂರಿಸಿದಾಯ್ತಾ? ದೂರುಗಳು ಬಂದ್ರೆ ನೋಟಿಸ್ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ? ಎನ್ಕ್ವೈರಿ ಏನ್ರಿ ಏ ಇನ್ಸ್ಪೆಕ್ಟರ್, ಪಿಟಿಷನ್ ಕೊಟ್ರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದೆಯಾ ಸರ್ಕಾರ? ಎನ್ಕ್ವೈರಿ ಮಾಡಬಹುದು ಸರ್. ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ? 24 ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಂತಿದೆ ಸರ್ ಕೋರ್ಟ್ ಅಲ್ಲಿ.
ನಾನು ಕೇಳೋದು FIR ಆದ್ರೆ ಪ್ರೊಡ್ಯೂಸ್ ಮಾಡಬೇಕು. FIR ಇದೆಯಾ? ಹಂಗಲ್ಲ ಸರ್, ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? 24 hours ಒಳಗೆ ನಾವು ಪ್ರೊಡ್ಯೂಸ್ ಮಾಡಬೇಕು ಸರ್ ಕೋರ್ಟಿಗೆ. ಸರ್ ಯಾವಾಗ ಮಾಡ್ತೀರಿ FIR? FIR ಹಂಗೇನಿಲ್ಲ ಸರ್, ನಾವು ಎನ್ಕ್ವೈರಿ ಮಾಡಬಹುದು. ಎನ್ಕ್ವೈರಿ FIR ಇಂದ ಕೇಳ್ರಿ, ಇಲ್ಲಿ ಕೇಳಿ ಆಯ್ತು. ಯಾಕೆ ಬಿಟ್ರಿ ಈಗ? ಯಾಕೆ ಬಿಟ್ರಿ ಆಗಿದ್ರೆ ಇಲ್ಲಿಂದ ಅವ್ರ ಪೇರೆಂಟ್ಸ್ ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ ಡಿಟೆನ್ಷನ್ ಮಾಡಿ? ಹಂಗಲ್ಲ ಸರ್, ಡಿಟೆನ್ಷನ್ ಹೆಂಗ್ ಮಾಡ್ತೀರಿ ನೀವು? ಎನ್ಕ್ವೈರಿ ತಂದವರಿಗೆ ನಿಮಗೆ ಅಧಿಕಾರ ಇದೆ ಏನ್ರಿ? ಎನ್ಕ್ವೈರಿ ಮಾಡೋದು, ಎನ್ಕ್ವೈರಿ ಮಾಡಬಹುದು ಸರ್. ನಾವು ಅವನ ಒಳಗೆ ಕೂರಿಸೋದಕ್ಕೆ ನಿನಗೆ ಅಧಿಕಾರ ಇದೆಯಾ? 6 ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು. ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ, ಎನ್ಕ್ವೈರಿ ಬಾ ಅಂತ ಹೇಳಬೇಕು. ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಇದೆ. ಎನ್ಕ್ವೈರಿ ಮಾಡಬಹುದು ಸರ್, ನಾವು ಎನ್ಕ್ವೈರಿ ಮಾಡಬಹುದು. ಎನ್ಕ್ವೈರಿ ಮಾಡಬಹುದಪ್ಪ, ಅದನ್ನು ಯಾರು ಬೇಡ ಅಂತಾರೆ? ಎನ್ಕ್ವೈರಿಗೆ ತಂದವನಿಗೆ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ ಸರ್? ಏ, ಇವನು ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್, ಕೂರಿಸಿದ್ದು ನಾವು ಹೌದು ಅಂತೇಳಿ ಒಪ್ಕೊಳ್ತಾ ಇದಾರೆ. ನೀವು ವಿಚಾರಣೆಗೆ ಒಳಗೆ ಕೂರಿಸಿದ್ರ ನೀವು? ವಿಚಾರಣೆಗೆ ಒಳಗೆ ಕೂರಿಸಿದ್ರ ನೀವು? ಹೌದಾ? ತಡ್ರಿ ತಡ್ರಿ ತಡ್ರಿ, ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗೆ ಕೂರಿಸಿದ್ದು ಹೌದಾ? ಒಳಗೂ ನಾವು ಸೆಲ್ ಹಾಕಿಲ್ಲ. ಇದರ ಮೇಲೆ DG ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗೆ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗೆ ಕೂರಿಸೋದಕ್ಕೆ ಕಾನೂನು ಇದೆಯಾ? ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾನು DGಗೆ SPಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದಿಲ್ಲ. ಎನ್ಕ್ವೈರಿಗೆ ಬಿಡಬೇಕು ಅಂದ್ರೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿಗೆ ಬಿಡಕ್ ಮುಂಚೆ ಅಡಿಯಪ್ಪ ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ನೀವು ಕಸ್ಟಡಿ ತಗೊಂಡ್ರಿ ಅಂತನಾ? ಆಯ್ತು, ಕರ್ಕೊಂಡ್ ಬಂದಿದ್ದೀವಿ. ಇದೇ ಪ್ಲೀಡ್ ಗಿಲ್ಟಿ ಸರ್, ಒಂದು ಈ ರೀತಿ ಮಾಡಿದ ಸರ್ ತಡಿಯೋ ಹಿಂದೆ ಕುಡಿದು ಗಲಾಟೆ ಮಾಡಿದ್ದೀವಿ. ಪ್ಲೀಡ್ ಗಿಲ್ಟಿ ಇವ್ರದೇ, ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ FIR ಇಲ್ಲದೆ ಇವರು ಒಳಗೆ ಕೂರಿಸಿದ್ದಾರೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ SP ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀವಿ. ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ರು ಸರ್. ನಾವು ತಪ್ಪು ನೀನೇ ಹಿಂಗೆ ಕನ್ಕ್ಲೂಷನ್ ಬರ್ತೀಯಪ್ಪ, ನಿಯಮ ಉಲ್ಲಂಘನೆ ಮಾಡಿದ್ರು, ಅದು ಉಲ್ಲಂಘನೆ ಆಗಿದೆ ಅಂತ ಹೇಳಿ. ಉಲ್ಲಂಘನೆ ಆಗಿದೆ ಸರ್ ನಮ್ ಕಡೆ? ಯಾವುದು ಒಳಗೆ ಕೂರಿಸಿದ್ರಲ್ಲ ಅವ್ರು ಕೂರಿಸಿದ್ರಲ್ಲ, ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ? ಅದು ಉಲ್ಲಂಘನೆ ಮಾಡಿದ್ದೀವಿ ಮಾಡಬಾರದು ಅಂತ ಹೇಳೋದು. 24 hours ಪ್ರೊಡ್ಯೂಸ್ ಮಾಡಿದ್ರೆ ನಮ್ದು ಉಲ್ಲಂಘನೆ ಹೇಳಿದ್ದ ತಲೆಗೆ ಹೋಗ್ತಾ ಇದೆಯಾ? FIR ಆದ್ರೆ 24 hours ಪಾ. ಪಿಟಿಷನ್ಗೆ ತಂದಾಗ ತಿಳ್ಕೊ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ಪಿಟಿಷನ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ಗೆ ಹೋಗಿ, KPA ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ. ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು, ಅದನ್ನ ರವಿ ಡಿಟೆನ್ಷನ್ ಅವರಿಗೆ ಮಾಡಿದ್ದೀರಿ. ಮಾಡಿದ್ದೀರಿ 6 ಗಂಟೆಯಿಂದ 10 ಗಂಟೆ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ. ನಾನು ಹೇಳೋದು ಮಾಡ್ತೀವಿ ಸರ್, ಮಾಡ್ತೀವಿ 100% ಮಾಡ್ತೀವಿ ಸರ್. ಇನ್ನೊಬ್ಬರ ಏಜೆಂಟ್ ಆಗಿ ಕೆಲಸ ಮಾಡಬಾರದು. ಈ ರಾಜು ಅನ್ನ ಯಾರ ಒಬ್ಬರಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಇದಾಯ್ತು ಅಂದ್ರೆ ಹಿಂಗೆ ಬರಬೇಕು. ನಾನು ಬೆಂಗಳೂರಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ DG ಆಫೀಸಿಗೆ ಹೋಗ್ತೀನಿ, ನೀವಿಲ್ಲಿ ಬಂದ್ ನಿಲ್ಬೇಕು. ಇವರೆಲ್ಲ ಇರುವಂತದ್ದು ನಮ್ಮ ರಕ್ಷಣೆ ಮಾಡ್ಲಿಕ್ಕೆ. ಇವರಿಗೆ ಹೆದರಿ ಪೊಲೀಸರಿಗೆ ಹೆದರಿ ಇರಬೇಕಾದ ಅವಶ್ಯಕತೆ ಇಲ್ಲ, ಕಾನೂನಿಗೆ ಹೆದರಬೇಕು. ನಮ್ಮ ಕಾರ್ಯಕರ್ತರು ಒಂದೂ ತಪ್ಪು ಮಾಡತಕ್ಕದ್ದಲ್ಲ, ಕಾನೂನಿಗೆ ನಾವು ಗೌರವ ಕೊಡಬೇಕು. ಇವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ರು ಅಂದ್ರೆ ಇವರಿಗೆ ಕಿವಿನೂ ಹಿಡಿದು ಹೇಳಬೇಕು. ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ, ವೇತನ ಕೊಡ್ತೀವಿ, ನಿನಗೆ ಕಾನೂನು ಚೌಕಟ್ಟು ಬರೆದು ಕೊಟ್ಟಿದ್ದೀವಿ.